ಪ್ಯಾನ್ ಇಂಡಿಯಾ ಸ್ಕ್ರಿಪ್ಟ್ಸ್ ಯಾವ್ದಾರ ಬರ್ತಿದ್ದಾವ ಶ್ರೇಯಸ್ ಅವ್ರು? ಇಲ್ಲ ಸರ್, ಫಸ್ಟ್ ಸ್ಯಾಂಡಲ್ವುಡ್ ಅಲ್ಲಿ ಉದ್ದಾರ ಆಗಿ ಕೆಲಸ ಮಾಡೋಣ, ಸುಮ್ಮನೆ ಇಲ್ಲದೆ ಇದೆಲ್ಲ. ಐ ಡೋಂಟ್ ಬಿಲೀವ್ ಇನ್ ಆಲ್ ದಸ್ ಥಿಂಗ್ಸ್. ಓಕೆ, ಐ ವಾಂಟ್ ಟು ಈವನ್ ಸೇ ಒನ್ ಥಿಂಗ್, ಸೇ ಆಡಿಯನ್ಸ್ ಆಗಿ ಏನಂತ ಹೇಳಿದ್ರೆ, ಇವಾಗ ಒಂದು ಕೆ ಜಿ ಎಫ್ ಆದ ತಕ್ಷಣ ಎಲ್ಲರೂ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ನಮ್ಮಿರೋ ಆಡಿಯನ್ಸ್ ಎಂಟರ್ಟೈನ್ ಮಾಡೋಣ ಫಸ್ಟ್. ಕರೆಕ್ಟ್. ಸುಮ್ಮನೆ ಹೆಂಗಾಗಿದೆ ಅಂದ್ರೆ, ಅದೊಂಥರ ಫಾಲ್ಸ್ ಮಾರ್ಕೆಟಿಂಗ್ ಆಗೋಗಿದೆ. ಕಾಸ್ ಜಾಸ್ತಿ ಖರ್ಚು ಮಾಡಿದ ತಕ್ಷಣ ಪ್ಯಾನ್ ಇಂಡಿಯಾ ಆಗಲ್ಲ ಸರ್. ಎಲ್ಲ ಕನೆಕ್ಟ್ ಆಗಿ ಸೋಲ್ ಇರ್ಬೇಕು ಅದಕ್ಕೆ ಮೂವಿಲಿ. ಸುಮ್ಮನೆ ಅವನೊಬ್ಬ ಮೇಕಿಂಗ್ ಮಾಡಿದ ಕೆ ಜಿ ಎಫ್ ಅಂದ್ಬಿಟ್ಟು ನಾನು ಒಳ್ಳೆ ಕ್ಯಾಮ್ರಾ ಕರ್ಕೊಂಡು ಮೇಕಿಂಗ್ ಮಾಡಿದ ತಕ್ಷಣ ಪ್ಯಾನ್ ಇಂಡಿಯಾ ನನ್ನ ಪ್ರಕಾರ ಆಗಲ್ಲ. ಯಾಕಂದ್ರೆ ಆಡಿಯನ್ಸ್ ಹೇಳ್ತಾರೆ, ನಿಮಗೆ ಗೊತ್ತಲ್ಲ ಆಡಿಯನ್ಸ್ ಏನ್ ಹೇಳ್ತಾರೆ. ಕರೆಕ್ಟ್. ಹೆಂಗಾಗುತ್ತೆ ಅಂದ್ರೆ, ಆಗ ಒಬ್ಬ ವಿಲನ್ ಕರ್ಕೊಂಡ್ಬಿಡು ಬಾಲಿವುಡ್ ಇಂದ, ತಮಿಳಿನ ವಿಲನ್ ಕರ್ಕೊಂಡ್ಬಿಡು, ತೆಲುಗು ಒಂದು ವಿಲನ್ ಕರ್ಕೊಂಡ್ಬಿಟ್ಟು ಹಾಕ್ಬಿಟ್ರೆ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಐ ರಿಯಲಿ ಡೋಂಟ್ ಬಿಲೀವ್. ನಾನು ಇದೆ ಅಂತ ಕೇಳದೆ ಅಂತಂದ್ರೆ, ನಿಮ್ ತಂದೆ ಪ್ರೊಡ್ಯೂಸರ್ ಅಪ್ಪ, ಈಗ ನಿಮ್ ಬ್ಯಾನರ್ ಅಲ್ಲೇ ಬರೋದ್ರಿಂದ ನೀವೇ ಪ್ಯಾನ್ ಇಂಡಿಯಾ ಮೂವಿ ಒಂದ್ ಅನೌನ್ಸ್ಮೆಂಟ್ ಮಾಡ್ಬಿಡ್ಬೋದಲ್ಲ ಅಂತ. ಹಂಗಾರೆ ಅದಕ್ಕೆ ಅದಕ್ಕೆ ಸೂಕ್ತವಾಗಿ ಇವಾಗ ನನಗೊಂದು ಬೇಸ್ ಕ್ರಿಯೇಟ್ ಆಗಬೇಕು, ನಂದೇ ಅದ ಒಂದು ಸ್ಟಾರ್ಡಮ್ ಕ್ರಿಯೇಟ್ ಆಗಬೇಕು ಫಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ. ಕರೆಕ್ಟ್. ನಮ್ದೇ ಅದೊಂದು ಸ್ಟಾರ್ಡಮ್ ಕ್ರಿಯೇಟರ್ ನಮ್ಮ ಇಂಡಸ್ಟ್ರಿಯಲ್ಲಿ, ಅವಾಗ ನಾನು ಈಚೆ ಹೋಗಿ ಸಾಧ್ಯ ಆಗುತ್ತೆ. ಫಸ್ಟ್ ನಾವು ಇಲ್ಲಿ ಇಲ್ಲಿ ಫೋಕಸ್ ಮಾಡಿ, ಇಲ್ಲಿ ಜನರು ಮನ್ಸ್ಗೆಲ್ಲ ಕೆಲಸ ಮಾಡೋಣ. ಅವಾಗ ಒಂದು ಒಳ್ಳೆ ಟೀಮ್ ಸಿಗುತ್ತೆ, ಅದಕ್ಕೆ ಕೇಪಬಿಲಿಟಿ ಇರೋ ಡೈರೆಕ್ಟರ್, ಟೆಕ್ನಿಷಿಯನ್ಸ್, ಟೀಮ್, ಪ್ರೊಡಕ್ಷನ್ ಎಲ್ಲ ಸೆಟ್ ಅಪ್ ಆಗಬೇಕು. ತೆಲುಗು ತಮಿಳ ಲವ್ ಟು ಡೇ ಸಿನಿಮಾ ಬಂತು, ಯಾರು ಗೊತ್ತಿತ್ತು ಅದು? ಶಾರ್ ಎಲ್ಲ ಕಡೆ ಹೋಯ್ತು. ಪ್ಯಾನ್ ಇಂಡಿಯಾ ಅಂತ ಮಾಡಲೇನು ಇಲ್ಲ, ಕಾಂತಾರ ಪ್ಯಾನ್ ಇಂಡಿಯಾ ಅಂತ ಮಾಡೋದು, ಕನ್ನಡದಲ್ಲಿ ಮಾಡಿ, ಕನ್ನಡದಲ್ಲಿ ಮಾಡಿ, ಚೆನ್ನಾಗಾಯ್ತು. ಹೊಂಬಾಳಿಯವ್ರು ಸಖತ್ ಪ್ರಮೋಟ್ ಮಾಡಿ ಚೆನ್ನಾಗಿ ಮೋಸ್ಟ್ ಮಾಡಿದ್ರು. ಸೊ ಕಂಟೆಂಟ್ ಚೆನ್ನಾಗಿದ್ರೆ ಹೋಗುತ್ತೆ ಅಂತ. ಆಮೇಲೆ ನಿನ್ನ ಪ್ಯಾನ್ ಇಂಡಿಯಾ ಮಾಡಿಸ್ ದೊಡ್ಡವ್ರು ಇನ್ನೂ ಆಗಿಲ್ಲ ನಾವು. ಫಸ್ಟ್ ಇಲ್ಲಿ ಮನ್ಸ್ ಗೆಲ್ಲೋಣ ಅಂತ ಹೇಳಿ ನೋ ಶೇಮ್ ಆಗಿ ಅಕ್ಸೆಪ್ಟಿಂಗ್. ಓಕೆ, ಈಗ ಕಂಟೆಂಟ್ ಕಡೆ ಜಾಸ್ತಿ ಫೋಕಸ್ ಮಾಡೋದಾದ್ರೆ ಶ್ರೇಯಸ್ ಅವರು ಯಾವ ಥರ ನೆಕ್ಸ್ಟ್ ಯಾವ ಥರ ಸ್ಕ್ರಿಪ್ಟ್ಸ್ ತಗೋತಾರೆ? ಅಂದ್ರೆ ಇವಾಗ ವಿಷ್ಣುಪ್ರಿಯ ಬಂದು ಕಂಪ್ಲೀಟ್ ಕಂಟೆಂಟ್ ಎಲ್ಲ ಕಂಟೆಂಟ್ ಮಾಡಿ ಅಂತ ಹೇಳಿದ್ರು, ಕಂಪ್ಲೀಟ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಅದ್ ಬಿಟ್ರೆ ನೆಕ್ಸ್ಟ್ ಅಂದ್ರೆ ಏನೇ ಕತೆ ಕೇಳ್ಬೇಕನ್ನೋ ಏನೋ ಹೊಸದಾಗಿರ ಕೇಳ್ತೀನಿ. ಅಂದ್ರೆ ಕಮರ್ಷಿಯಲ್ ಆಗಿ ಎಂಟರ್ಟೈನಿಂಗ್ ಆಗಿದ್ರು ಕೆ ಜಿ ಎಫ್ ಇಸ್ ಎ ಕಮರ್ಷಿಯಲ್ ಸಿನಿಮಾ, ಬಟ್ ಇಟ್ ಇಟ್ ಹ್ಯಾಸ್ ಕಾಂಟೆಂಟ್ ಅಂಡ್ ಇಟ್ ಇಸ್ ಶೋನ್ ವೆಲ್. ಸೊ ಏನೋ ಒಂದು ಕಾಂಟೆಂಟ್ ಬೇಕಲ್ಲ, ಕಾಂತಾರನು ಒಂದು ಕಾಂಟೆಂಟ್ ಇದರಲ್ಲಿ, ಅದನ್ನ ಕಮರ್ಷಿಯಲ್ ಆಗಿ ಹೇಳುವುದು. ಸೊ ಏನೋ ಒಂದು ಕತೆ ಬೇಕು, ಸುಮ್ನೆ ಹುಡುಗ ಅಲ್ಲೋದ ಇಲ್ಲೋದ ಅದು ಸರ್. ಸಿನಿಮಾ ಹೆಂಗಾನ ಮ್ಯಾಜಿಕ್ ಸರ್. ಇವಾಗ ತಮಿಳ ಲವ್ ಟುಡೇ ಬಂತಲ್ಲ, ಏನು ಹುಡುಗ ಅವ್ರಿಗೆ ಫೋನ್ ಎಕ್ಸ್ಚೇಂಜ್ ಮಾಡ್ತಾರೆ ಅಷ್ಟೇ, ಕತೆ ಕಡೆದು ಏನ್ ಗುರು ಕತೆ ಅಂತ ಹೇಳ್ತಾರೆ. ಬಟ್ ನೋಡಕ್ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವಿ ಶೂಟ್ ಇಟ್. ಸೊ ಇವತ್ತಿನ ದಿವಸಕ್ಕೆ ಹುಡುಗ ಹುಡುಗಿ ಲವ್ ಮಾಡಿದ ತಕ್ಷಣ ರೆಗ್ಯುಲರ್ ಫಾರ್ಮೆಟ್ ಅಂತ ಹೇಳಕ್ಕಲ್ಲ, ಯೂನಿವರ್ಸಲ್ ಎಮೋಷನ್, ಪ್ರೀತಿ ನೋವು ಇವೆಲ್ಲ ಯೂನಿವರ್ಸಲ್ ಎಮೋಷನ್ಸ್. ಇದ್ರ ಮೇಲೆ ಎಲ್ಲ ಸಿನಿಮಾಗಳು ಇರೋದು. ಮಿಷನ್ ಇಂಪಾಸಿಬಲ್ ತಗೊಂಡ್ರು ಅವ್ನಿಗೊಂದು ಲವ್ ಇರುತ್ತೆ ಅಲ್ಲಿ, ಏನು ಉಳ್ಸಾಗ ಅವನು ಶೂಟ್ ಮಾಡ್ತಾನೆ ನಟ ಗಾಡ ಗಾಡ. ಓಕೆ, ಸೊ ಇಟ್ ಡಿಪೆಂಡ್ಸ್, ವಿ ಶುಡ್ ಗೆಟ್ ಕನೆಕ್ಟೆಡ್ ಹೇಳ್ಬೇಕಂದ್ರೆ ಅಷ್ಟೇ. ಓಕೆ, ಈ ವರ್ಷ ಬರ್ತ್ಡೇ ಸ್ಪೆಷಲ್ ಹೇಗೆ ಆಚರಿಸ್ಕೊತೀನಿ? ಸೊ ಈಗಾಗಲೇ ವಿಷ್ಣುಪ್ರಿಯ ಟೀಸರ್ ಬಿಟ್ಟಿದ್ದೀನಿ, ಯಾರು ನೋಡಿದ್ರು ದಯವಿಟ್ಟು ಟೀಸರ್ ನೋಡಿ. ಓಕೆ, ಖಂಡಿತವಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಇದಕ್ಕೆ ಟೀಸರ್ ಫ್ಯಾನ್ಸ್ ಜೊತೆನೆ ರಿಲೀಸ್ ಮಾಡಿದ್ದೀನಿ, ಯಾಕಂದ್ರೆ ಪ್ರತಿ ಸತಿ ನಮ್ಮ ಸ್ಟಾರ್ಗಳು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಸೊ ಅದೆಲ್ಲದಕ್ಕಿಂತ ಅವ್ರು ನಮ್ಮ ಸ್ಟಾರ್ಗಳು ಸಪೋರ್ಟ್ ಮಾಡಿದಾಗ ಅದನ್ನ ನೋಡಿದ್ರೆ ನಮ್ಮ ಫ್ಯಾನ್ಸ್ಗಳು ಜನರು. ಸೊ ಜನರನ್ನೇ ಮಧ್ಯದಲ್ಲಿ ಅವ್ರಿಗೆ ಚೀಫ್ ಗೆಸ್ಟ್ ಆಗಿ ಟೀಸಿದೆ, ಅವ್ರ ಮುಂದೆ ರಿಲೀಸ್ ಮಾಡಿದ್ದೀನಿ. ಓಕೆ, ಸೊ ಪ್ರತಿ ವರ್ಷ ಬರ್ಡೇ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾರೆ, ಯಾಕಂದ್ರೆ ದ ಸಿನಿಮಾ ಹ್ಯಾಸ್ ಬಿನ್ ಚೇಂಜಿಂಗ್ ಅ ಲಾಟ್. ಸೊ ನಾವು ಏನ್ ಮಾಡ್ಬೇಕಂತ, ಯಾಕಂದ್ರೆ ಇವಾಗ ಕೆಲಸತಿ 70 crore-80 crore ಸಿನಿಮಾಗಳು ಬರ್ತದೆ ಇವತ್ತಿಲ್ಲ ಕನ್ನಡದಲ್ಲಿ. ಓಕೆ, ಸೊ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ, ಒಂದು 8 crore-6 crore ಬಜೆಟ್ ಇರೋದ್ರೆ 80% ಬಜೆಟ್ ಅಂದ್ರೆ 8 crore ಎಷ್ಟು? ಬರೀ 10% ಬಜೆಟ್. ಸೊ 10% ಬಜೆಟ್ ಅಲ್ಲಿ ದ ಸೇಮ್ ಆಡಿಯನ್ಸ್ ಆರ್ ವಾಚಿಂಗ್. ಹೌದು, ಕೆಜಿಎಫ್ ನೋಡಿ ಆಡಿಯನ್ಸ್, ಕಾಂತಾರ ನೋಡ್ತಾರೆ, ಕಾಂತಾರ ಆಡಿಯನ್ಸ್ ನೆಕ್ಸ್ಟ್ ಎಲ್ಲ ಸಿನಿಮಾ ನೋಡ್ತಾರೆ, ವಿಷ್ಣುಪ್ರಿಯ ನೋಡ್ತಾರೆ. ಸೊ ಒಂದು ಆ ರೇಂಜಿಗೆ ನೋಡಿದಾಗ ನಮ್ಮ ಹತ್ರ ಅಷ್ಟು ಕಾಸಿಲ್ಲ ಮಾರ್ಕೆಟಿಂಗ್ ಮಾಡೋಕ್ಕಾಗಲಿ ತೆಗಿಯೋಕ್ಕಾಗಲಿ ಅಂತ ಟೆಕ್ನಿಷಿಯನ್ಸ್ ಇಲ್ಲ. ನಾವು ಇರೋದ್ರಲ್ಲಿ ಏನ್ ಹೊಸದಾಗ ಮಾಡೋದು, ನಮ್ಮ ಬಜೆಟ್ಗೆ ಏನು ಮಾಡೋದು? ಸೊ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತೀರಿ. ಸೊ ನಾವು ನಿನ್ನ ಜಾಸ್ತಿ ಯಾತ್ರ ತಗೋದು ಅದೆಲ್ಲ ನಡೀತಾನೆ. ಹಂಗಾರೆ ನೆಕ್ಸ್ಟ್ ಶ್ರೇಯಸ್ ಅವರು 100 crore-80 crore ಪಿಕ್ಚರ್ ಅಲ್ಲಿ ಮಾಡ್ತಾರೆ ಹಂಗಾರೆ? ಖಂಡಿತವಾಗ್ಲು. ಒಂದು ಯಾವತ್ತೋ ಒಂದು ಒಳ್ಳೆ ಪ್ರೊಡಕ್ಷನ್ ಆಫರ್ ಬರುತ್ತೋ, ನನ್ನ ಪ್ರಕಾರ ನಾನು ನಮ್ಮ ತಂದೆ ಯಾವಾಗ ಹೇಳ್ತಾ ಇದ್ದೀನಿ, ಯು ಶುಡ್ ನೆವರ್ ಜಡ್ಜ್ ಎ ಹೀರೋ ಬೇಸ್ಡ್ ಆನ್ ಹಿಸ್ ಲಾಸ್ಟ್ ಮೂವಿ ಅದು ಇದು ಅಂತ. ಕರೆಕ್ಟ್. ಅವನು ಇಷ್ಟೇ ಮಾರ್ಕೆಟ್ ಇದೆಲ್ಲ ಮಾರ್ಕೆಟ್ ಅಲ್ಲಿ ಮೀರಿದ ಮಾರ್ಕೆಟ್ ಹಂಗೆ ಲೆಕ್ಕಾಕೊಂಡು ಎಷ್ಟೊಂದು ಸಿನಿಮಾಗಳು ಕನ್ನಡದಲ್ಲಿ ಮಾರ್ಕೆಟ್ ಮೀರಿ ಪ್ರೊಡಕ್ಷನ್ ಬಜೆಟ್ ಹಾಕಿ ಗೆದ್ದಿದ ಇತಿಹಾಸಗಳಿದೆ. ಓಕೆ, ಟೀಮ್ ಟೀಮ್ ನಾವೇನು ಕೆಲಸ ಮಾಡ್ತೀವಿ, ನಾವೇನು ತೋರಿಸ್ತೀವಿ ಅಂತ ಹೇಳಕ್ಕೆ ಹೊರಟಿರೋ ಕತೆ ಅಷ್ಟೇ. ಸೊ ನಾವು ಚೆನ್ನಾಗಿ ಹೇಳಿದ್ರೆ ಐ ತಿಂಕ್ ಎವ್ರಿವೇರ್ ಇಟ್ ವಿಲ್ ವರ್ಕ್. ಈಗ ಟ್ರಿಪಲ್ ಆರ್ ಅನ್ನೋ ಸಿನಿಮಾ ಜೂನಿಯರ್ ಎನ್ಟಿಆರ್ ಅವರು ಮಾಡಿದ್ರು, ಚರಣ್ ಅವ್ರು ಮಾಡಿದ್ರು, ಅವ್ರು ದೇರ್ ಆಲ್ ಸೌತ್ ಸ್ಟಾರ್ಸ್. ಈಗ ನಾರ್ತ್ ಇಂಡಿಯಾದಂಗೆ ರೀಚ್ ಆಗ್ತದೆ, ದೇ ಹ್ಯಾಡ್ ದಟ್ ಟೀಮ್, ದೇ ಹ್ಯಾಡ್ ದಟ್ ಬ್ಯಾಕಿಂಗ್. ಸೊ ಚೆನ್ನಾಗಿ ಒಳ್ಳೆ ಸೂಪರ್ ನಮ್ಮ ಇಂಡಿಯನ್ ಸಿನಿಮಾ. ಸೊ ನಮ್ಗೆ ಒಳ್ಳೆ ಬ್ಯಾಕಿಂಗ್ ಸಿಕ್ಕಿದಾಗ, ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದಾಗ ಒಳ್ಳೆ ಸಿನಿಮಾ ಯಾರು ಮಾಡೋದು, ಇಟ್ ಇಸ್ ನಾಟ್ ಜಸ್ಟ್ ಮೀ ಅಂತ ಹೇಳ್ತೀನಿ. ಪ್ರತಿಯೊಬ್ಬ ಟ್ಯಾಲೆಂಟೆಡ್ ಹುಡುಗ, ಪ್ರತಿಯೊಬ್ಬ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ಗೆ ಎಲ್ಲರೂ ಅವ್ರದೇ ಆದ ಟೀಮ್ ಗಳು ಸಿಕ್ಕಿ ಅವ್ರಿಗೆ ಅಷ್ಟು ಬ್ಯಾಕಿಂಗ್ ಸಿಕ್ಕರೆ, ಯಾರು ಪ್ಯಾನ್ ಇಂಡಿಯಾ ಮಾಡೋದು. ಪ್ಯಾನ್ ಇಂಡಿಯಾ ಇಸ್ ನಾಟ್ ಎನಿವನ್ಸ್ ಆಸ್ತಿ, ದಟ್ ಇಸ್ ವಾಟ್ ಐ ಬಿಲೀವ್. ಓಕೆ, ಯು ನೀಡ್ ಟು ಹ್ಯಾವ್ ದ ರೈಟ್ ಸೆಟ್ ಆಫ್ ಪೀಪಲ್ ಟು ಪುಷ್ ಯು. ಓಕೆ.